Good morning students, welcome to second QC accountancy class. In earlier session already we have to discussed about when opening balance sheet is given in the problem. Let us discuss about problems on when opening balance sheet is not given in the problem. ಏನಾಗುತ್ತೆ ನಾವು earlier session ಅಲ್ಲಿ already ಒಂದು balance sheet reception payment account additional information ಕೊಟ್ಟಿರುವಂತಹ problems ಅನ್ನು work out ಮಾಡಿದ್ವಿ. ಆಲ್ರೆಡಿ ಈಗ ಮಾಡಿರುವಂತಹ ಹಿಂದೆ ಮಾಡಿರುವಂತಹ ಟೋಟಲ್ 10 ಕ್ವೆಶ್ಚನ್ಸ್ ಅಲ್ಲಿ ಆ ರೀತಿ ಎಲ್ಲ ಕ್ವೆಶ್ಚನ್ಸ್ ಅನ್ನು ನೋಡ್ತಾ ಹೋಗಿದ್ವಿ. ಬಟ್ ಈ ಸೆಷನ್ ಅಲ್ಲಿ ನಾವು ನೋಡ್ತಾ ಇರೋದು ಏನಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಈಸ್ ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್. ಇಲ್ಲೇನು ಮಾಡ್ತಾರೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅನ್ನು ಕೊಡಲ್ಲ. ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅನ್ನು ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಮೇನ್ ಬೇಕಾಗಿರುವಂತಹ ಕ್ಯಾಪಿಟಲ್ ಫಂಡ್ ಅಮೌಂಟ್ ನಮಗೆ ಸಿಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡಿಕೊಂಡು ಇನ್ಕಮ್ ಅಂಡ್ ಎಕ್ಸ್ಪೆನ್ಸ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಿಕೊಂಡು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡುವಂಥದ್ದು ಈ ಕ್ವೆಶನ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದ್ದು ಪ್ರಿಪ್ರೇಷನ್ ಆಫ್ ದಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ದ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಇಸ್ ಇಟ್ ಈಸ್ ಹೆಲ್ಪ್ ಟು ಪ್ರಿಪ್ರೇಷನ್, ಇಟ್ ಈಸ್ ಹೆಲ್ಪ್ ಟು ಫೈಂಡ್ ಔಟ್ ದಿ ಕ್ಯಾಪಿಟಲ್ ಫಂಡ್ ಅಮೌಂಟ್. ಇಸ್ ಹೆಲ್ಪ್ ಟು ಫೈಂಡ್ ಔಟ್ ದ ಕ್ಯಾಪಿಟಲ್ ಫಂಡ್ ಅಮೌಂಟ್. ಈ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಮಗೆ ಏನು ಹೆಲ್ಪ್ ಆಗುತ್ತೆ, ಒಂದು ಕ್ಯಾಪಿಟಲ್ ಫಂಡ್ ಅನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡ್ತಾ ಹೋಗುದು. ಸೊ ಇಲ್ಲಿ ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ಕ್ವಶನ್ ನಂಬರ್ 10 ಅಂತ ಇದೆ. ಸೆಕೆಂಡ್ ಮೈ ಪ್ರಿಪರೇಷನ್ ಆಫ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆನ್ಸರ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ವೆನ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಈಸ್ ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್ ಅಂತ ಹೆಡ್ಲೈನ್ ಅನ್ನು ಕೊಟ್ಟಿದೆ. ಅದರಲ್ಲಿ ಕ್ವಶನ್ ನಂಬರ್ 10 ಅನ್ನು ನಾವು ಇವತ್ತು ಮಾಡಿಸ್ತಾ ಇರೋದು. ನಿಮ್ಮ ಕಡೆ ಕ್ವಶನ್ ಬ್ಯಾಂಕ್ ಇದ್ರೆ ಕ್ವಶನ್ ಬ್ಯಾಂಕ್ ಅನ್ನು ನೋಡ್ಕೊಳ್ರಿ. ಫ್ರಮ್ ದಿ ಫಾಲೋಯಿಂಗ್ ರಿಸೆಪ್ಷನ್ ಪೇಮೆಂಟ್ ಅಕೌಂಟ್ ಅಂಡ್ ಇನ್ಫಾರ್ಮೇಶನ್ ಗಿವನ್ ಬಿಲೋ ಪ್ರಿಪೇರ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸರ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ಅಡಲ್ಟ್ ಲಿಟ್ರೆಸಿ ಆರ್ಗನೈಸೇಷನ್ ಆಸ್ ಆನ್ March 31, 2018. ಇಲ್ಲೇನು ಮಾಡಿದ್ರೆ, ಈಗ ರಿಸೆಪ್ಷನ್ ಪೇಮೆಂಟ್ ಅಕೌಂಟನ್ನು ಅಷ್ಟೇ ಕೊಟ್ಟಿದ್ದಾರೆ, ಅಡಿಷನಲ್ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ. ನಾವು ಈಗ ಫಸ್ಟ್ ಮಾಡಬೇಕಾಗಿದ್ದು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. ಸೊ ಇಲ್ಲಿ ಮೇಕ್ ಹೆಡ್ಲೈನಲ್ಲಿ ಯಾವ ಡೇಟನ್ನು ಕೊಟ್ಟಿದ್ದಾರೆ ಅಂತ ನೀಟಾಗಿ ಫಸ್ಟ್ ನೋಡ್ಕೋಬೇಕು. March 31, 2018 ಇದೆ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಡೇಟ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಡೇಟ್ March 31, 2018. ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಡೇಟ್ ಏನಾಗುತ್ತೆ, ಇದು ಕಮೆನ್ಸ್ ಆಗಿರುವಂತಹ ಪೀರಿಯಡ್ ಏನಿದೆ, April 1, 2017 ಇದೆ. ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಡೇಟ್ ಆಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಡೇಟ್ April 1, 2017 ಆ್ಯಂಡ್ ಕ್ಲೋಸಿಂಗ್ ಡೇಟ್ March 31, 2018. ಸೊ ಈಗ 2017 April 1 ಕ್ವಶನಿಗೆ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದೆಲ್ಲ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಇನ್ನು ಎಂಡಿಂಗ್ ಡೇಟಲ್ಲಿ ಇರುವಂಥದ್ದೆಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಪ್ಲೈ ಮಾಡ್ತಾ ಹೋಗಬೇಕು. ರಿಸೆಪ್ಷನ್ ಪೇಮೆಂಟ್ ಅಕೌಂಟ್ ನೋಡಿ, ಈಗ 31 March 2018 ಅಂತ ಇರೋದ್ರಿಂದ ಅದೆಲ್ಲ ಇನ್ಕಮ್ ಅಂಡ್ ಎಕ್ಸ್ಪೆನ್ಸರ್ ಅಕೌಂಟ್ ಅಲ್ಲಿ ಬರುತ್ತೆ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರಲ್ಲ. ಆ ಐಟಮ್ಸ್ ಯಾವುದು, ಸಬ್ಸ್ಕ್ರಿಪ್ಷನ್ಗೆ ಸಬ್ಸ್ಕ್ರಿಪ್ಷನ್, ಇನ್ಕಮ್ ಸೈಡ್ ಸೇಲ್ ಆಫ್ ನ್ಯೂಸ್ ಪೇಪರ್ ಇನ್ಕಮ್ ಸೈಡ್, ಗವರ್ನಮೆಂಟ್ ಗ್ರ್ಯಾಂಟ್ ಇನ್ಕಮ್ ಸೈಡ್, ಸೇಲ್ ಆಫ್ ಓಲ್ಡ್ ಫರ್ನಿಚರ್ ಬುಕ್ ವ್ಯಾಲ್ಯೂ ರುಪೀಸ್ 5000 ಬಟ್ ಸೆಲ್ಲಿಂಗ್ ಪ್ರೈಸ್ ರುಪೀಸ್ 3700. ಇಲ್ಲೇನಾಗಿದೆ, ಒಂದು ಫರ್ನಿಚರ್ ಅನ್ನು ಸೇಲ್ ಮಾಡಿದ್ರೆ ಟೋಟಲ್ ವ್ಯಾಲ್ಯೂ ಬುಕ್ ವ್ಯಾಲ್ಯೂ 5000 ಇದೆ ಬಟ್ ಸೆಲ್ಲಿಂಗ್ ಪ್ರೈಸ್ ಅಮೌಂಟ್ 3700 ಇದೆ, ಡಿಫ್ರೆನ್ಸ್ ವ್ಯಾಲ್ಯೂ 1300, ಇಟ್ ಇಸ್ ಅ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಅಮೌಂಟ್. ಸೊ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಅಮೌಂಟ್ ಇಟ್ ಇಸ್ ಎಂಟರ್ ಇನ್ ಎಕ್ಸ್ಪೆಂಡಿಚರ್ ಸೈಡ್. ಸೊ ಇದನ್ನೇನು ಮಾಡೋಣ, ಈಗ ಅಲ್ಲಿ ರಿಸಿಪ್ಟ್ ಸೈಡ್ ಕೊಟ್ಟಿದ್ದಾರೆ ಬಟ್ ಆದರೂ ಕೂಡ ನಾವೇನು ಮಾಡಬೇಕು, ಎಷ್ಟು ಲಾಸ್ ಆಗಿದೆ ಆ ಲಾಸ್ ಅಮೌಂಟನ್ನು ಎಕ್ಸ್ಪೆಂಡಿಚರ್ ಸೈಡಲ್ಲಿ ಎಂಟ್ರೀಸನ್ನು ಪಾಸ್ ಮಾಡಬೇಕು. ಯಾಕೆ ಎಕ್ಸ್ಪೆಂಡಿಚರಿಗೆ ಹಾಕ್ತೀವಿ, ಟೋಟಲ್ ಬುಕ್ ವ್ಯಾಲ್ಯೂ ಆಫ್ ದಿ ಓಲ್ಡ್ ಫರ್ನಿಚರ್ 5000 ಬಟ್ ಸೆಲ್ಲಿಂಗ್ ಪ್ರೈಸ್ ಇರೋದು 3500, ಕಡಿಮೆ ವ್ಯಾಲ್ಯೂಗೆ ಸೇಲ್ ಮಾಡಿದ್ದಾರೆ. ಸೊ ಅಲ್ಲಿ ಡಿಫ್ರೆನ್ಸ್ ವ್ಯಾಲ್ಯೂ ಏನಾಯ್ತು, ನಮಗೆ ಲಾಸ್ ಆಯಿತು, 1300 ಲಾಸ್ ಆಯಿತು. ಆ ಲಾಸ್ ಅಮೌಂಟನ್ನು ಎಕ್ಸ್ಪೆಂಡಿಚರ್ಗೆ ಎಂಟ್ರೀಸನ್ನು ಪಾಸ್ ಮಾಡಬೇಕು. ದೆನ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಫಿಕ್ಸ್ಡ್ ಡೆಪಾಸಿಟ್, ಇಲ್ಲಿ ನೋಡ್ಕೊಂಡು ಫಿಕ್ಸ್ಡ್ ಡೆಪಾಸಿಟ್ ಅಮೌಂಟು 900 ಕೊಟ್ಟಿದ್ದಾರೆ. ಸೊ ಫುಲ್ ಅಮೌಂಟ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಫಸ್ಟ್ ನಾವು ನೋಡ್ಕೋಬೇಕು. ಈ ಕಡೆ ಪೇಮೆಂಟ್ ಸೈಡಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ವಿತ್ ಬ್ಯಾಂಕ್ ₹18,000 ಇಂಟು ರೇಟ್ 10% ಇಂಟು ವಿತಿನ್ ಬ್ರಾಕೆಟಲ್ಲಿ 36 2017 ಅಂತ ಕೊಟ್ಟಿದ್ದಾರೆ. ಸೊ 36 June 30 ಅಲ್ಲಿ ಬ್ಯಾಂಕ್ ಇಂಟ್ರೆಸ್ಟನ್ನು ಕೊಡಬೇಕು ಅಂತ ಹೇಳಿದ್ದಾರೆ. June 30 to March 31 ರಿಮೈನಿಂಗ್ ಎಷ್ಟು ಮಂತ್ ಇದೆ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡ್ಕೋಬೇಕು. June 30, ಸೊ ಜೂನ್ ಅನ್ನು ಬಿಡಿ, July to March ಟೋಟಲ್ 9 months ಆಗುತ್ತೆ. ಸೊ 9/12, ಸೊ 18,000 ಇಂಟು 10% ಇಂಟು 9/12 ಮಾಡಿದ್ರೆ ಆನ್ಸರ್ ಬರೋದು 1,000.
50-50. This is total outstanding interest on fixed deposit. Total amount is 1350. But here we got the rest of the receipt side of 900 is there. So remaining amount 1350 minus 900, 450. Current year outstanding interest. So current year outstanding is 900 plus 450. Total amount 1350 rupees and entry market. Next, payment side, general expenses, expenditure side, newspaper, expenditure side, electricity charges, expenditure side, fixed deposit, balance sheet, books, balance sheet, salary, expenditure, rent, expenditure, postage charges, expenditure, furniture, balance sheet, balance carried out, next balance sheet, cash in hand, amount. Then additional information, subscription due on 31st March 2018, rupees 1500. So, we will need to outstanding subscription amount. So, outstanding subscription amount 1500. So, current year subscription amount add maadthi. So, current year and reception payment account 2017-18 rupees 27,700 amount subscription outstanding current year add maadthi. Then next one, on March 31st, 2018, salary outstanding 2018 March 31st ide, so idu kuda current year agutte. So current year outstanding salary 600 ana salary amount ge add maadbeku. Next, on April 1st, 2017, idanna namu correct ane nenpikobekagiddu, April 1st, 2017 is the opening balance sheet date. Opening balance sheet date. So opening balance sheet date kottidare, adru munde items ana kottidare. So aa items ana en maadbekiga, opening balance sheet ge apply maadbeku. Organization owner, furniture rupees 12,000, books rupees 5,000. So, adhyaadu furniture, books, adhyaadu yena agutte, opening balance sheet entry agutte. In a reception payment account, ali, first entry there, receipt side. Balance brought down, so cash in hand amount, 19,550. Our three items yena agutte, balance sheet items agutte. Our three items in a total mark photo, in a liabilities thavadakke yavadu items kotti illa. Opening balance sheet ali thavadakke. Hangagi, total maadkondo minus maadidre namage remaining balance in sigutale capital fund sigut. So opening balance sheet, it is prepared for the purpose of find out the capital fund amount. Capital fund amount ana find out maadodike ee opening balance sheet ana naviga prepare maadta hogutive. Opening balance sheet as on 1st April 2017, opening balance sheet as on 1st April 2017, liability side and asset side. So idu kuda nimge 6 marks alli one question kelthare, find out capital fund anta helibittu assets items liability items ana kottirthare. So assets alli yen yen barutte, land, building, machinery, cash in hand, cash at bank, investment and other items yen yen barutte, all asset side alli entry maadbeku. Liability side of Barbantana, liability side of the Moto, total assets are in the Mamiranta liability items and a minus Madam Sigoda, capital fund answer Sigoda. Addistro character 6 marks are 1 question here. In a without opening balance sheet, we are not given in the balance sheet at the head of the opening balance sheet and a new prepare Marcovico, income and expansion account and Marcondo, next time Marbeco, closing balance sheet and a prepare Marta Hobbeco. So in the opening balance sheet, you bake out one items. So asset side only, the receipt side only, balance brought down the computer. So balance brought down the letter, cash in hand down. Cash in hand, rupees 19,550. Reception payment account, balance brought down 19,550. Next, additional information ali, third one okay. April 1st, 2017, organization owner furniture rupees 12,000. And second one, books rupees 5,000.
furniture amount 12,000 and books amount 5,000. 19,550 plus 12,000 plus 5,000, total amount 36,550.
subscription amount 1500 and total 29,200 ಈಗ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಇರೋದು 1718 ಅಮೌಂಟ್ 27,700 ಇದೆ ಇನ್ನು 1819 ಅಂತ ಕೊಟ್ಟಿದ್ದಾರಲ್ಲ ಅದು ನೆಕ್ಸ್ಟ್ ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಮಾಡ್ತೀವಲ್ಲ ಅಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಎಂಟ್ರೀಸ್ ಅನ್ನು ಪಾಸ್ ಮಾಡ್ಕೊಂಡು ದೆನ್ ಅಡಿಷನಲ್ ಇನ್ಫಾರ್ಮೇಷನ್ ಅಲ್ಲಿ ಕರೆಂಟ್ ಇಯರ್ ಔಟ್ ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಅದನ್ನು ಆ್ಯಡ್ ಮಾಡಿ 27,700 ಪ್ಲಸ್ 1,500 ಟೋಟಲ್ 29,200 ರುಪೀಸ್. ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ಸ್ ರುಪೀಸ್ 800. ನೆಕ್ಸ್ಟ್ ಗವರ್ನಮೆಂಟ್ ಗ್ರಾಂಟ್ ರುಪೀಸ್ 12,000. ಗವರ್ನಮೆಂಟ್ ಗ್ರಾಂಟ್ ಇಟ್ ಇಸ್ ಅ ರೆವಿನ್ಯೂ ರಿಸಿಪ್ಟ್ ಅಮೌಂಟ್, ಸೊ ಹಾಗಾಗಿ ಇನ್ಕಮ್ ಸೈಡ್ ಅಲ್ಲಿ ಇದನ್ನ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ಫರ್ನಿಚರ್, ಸೊ ಆವಾಗಲೇ ನಿಮಗೆ ಫಸ್ಟ್ ಟೈಮ್ ಹೇಳಬೇಕಾದ್ರೆ ಅದು ಲಾಸ್ ಆಗುತ್ತೆ ಅಂತ ಹೇಳಿದೆ. ಸೇಲ್ ಆಫ್ ಓಲ್ಡ್ ಫರ್ನಿಚರ್ ಅಮೌಂಟ್ ಟೋಟಲ್ ಔಟರ್ ಕಾಲಮ್ ಅಲ್ಲಿ ಕೊಟ್ಟಿದ್ದು ಎಷ್ಟಿದೆ 3,700 ಇದೆ, ಬಟ್ ಇನ್ನರ್ ಕಾಲಮ್ ಅಲ್ಲಿ ಬುಕ್ ವ್ಯಾಲ್ಯೂ ಇರೋದು ಎಷ್ಟಿದೆ 5,000 ಇದೆ. ಸೊ ಆಕ್ಚುಲಿ ಸೇಲ್ ಆಗಬೇಕಾಗಿರೋದೆಷ್ಟು 5,000 ಸೇಲ್ ಆಗಬೇಕಾಗಿತ್ತು. ಸೊ 5,000 ಸೇಲ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಅಂತ ಹೇಳ್ಬಿಟ್ಟು ಟ್ರಿಕ್ ಮಾಡ್ತೀವಿ. ಬಟ್ ಅಲ್ಲಿ ಏನಾಗಿದೆ 5,000 ಅಲ್ಲಿ 3,700 ಅನ್ನ ಮೈನಸ್ ಮಾಡಿದ್ರೆ ಇನ್ನ ನಮ್ಗೆ ಡಿಫ್ರೆನ್ಸ್ ವ್ಯಾಲ್ಯೂಸ್ ಬರುತ್ತೆ 1,300 ಬರುತ್ತೆ. ಸೊ 1,300 ಏನಾಯ್ತು ಅದು ಲಾಸ್. ಸೊ ಲಾಸ್ ಇರೋದ್ರಿಂದ ಅದು ಏನು ಮಾಡಬೇಕಿಲ್ಲ, ಎಕ್ಸ್ಪೆನ್ಸಸ್ ಸೈಡ್ ಅಲ್ಲಿ ಎಂಟ್ರಿ ಮಾಡಬೇಕು. ಕೊಟ್ಟಿರೋದು ರಿಸಿಪ್ಟ್ ಸೈಡ್ ಅಲ್ಲಿ ಇದೆ, ಬಟ್ ಇಲ್ಲಿ ಬರ್ತಾ ಇರೋದೇನಿದೆ ಲಾಸ್ ಇದೆ. ಪ್ರಾಫಿಟ್ ಬಂದ್ರೆ ಇನ್ಕಮ್ ಸೈಡ್ ಅಂತ ಉಳಿದು. ಈಗ ಬುಕ್ ವ್ಯಾಲ್ಯೂಗಿಂತ ಜಾಸ್ತಿ ವ್ಯಾಲ್ಯೂಗೆ ಸೇಲ್ ಆಗಿದೆ ಅಂತ ಹೇಳಿದ್ರೆ ಪ್ರಾಫಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 5,000 ಇದೆ, 6,000 ಸೇಲ್ ಆಗಿದೆ ಅಂತ ಔಟರ್ ಕಾಲಮ್ ಅಲ್ಲಿ ಕೊಟ್ಟಿದ್ರೆ 1,000 ಪ್ರಾಫಿಟ್ ಆಗಿತ್ತು. ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ನಿಚರ್ ಅಂತ ಹೇಳ್ಬಿಟ್ಟು ಇನ್ಕಮ್ ಸೈಡ್ ಅಲ್ಲಿ ಎಂಟ್ರಿ ಮಾಡಬೇಕು. ಬಟ್ ಈ ಕ್ವಶನ್ ಅಲ್ಲಿ ಲಾಸ್ ಇದೆ. ಸೊ ಲಾಸ್ ಇರೋದ್ರಿಂದ ಎಕ್ಸ್ಪೆಂಡಿಚರ್ ಸೈಡ್ ಅಂತ ಹೇಳ್ರಿ 2. ಲಾಸ್ ಆನ್ ಸೇಲ್ ಆಫ್ ಓಲ್ಡ್ ಫರ್ನಿಚರ್ ಬುಕ್ ವ್ಯಾಲ್ಯೂ 5,000, ಸೆಲ್ಲಿಂಗ್ ಪ್ರೈಸ್ ಅಮೌಂಟ್ 3,700, ಡಿಫ್ರೆನ್ಸ್ ವ್ಯಾಲ್ಯೂ 1,300 ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಅಮೌಂಟ್. ಸೊ ಲಾಸ್ ಇದೆ. ಸೊ ಹಾಗಾಗಿ ನಮಗೆ ಎಕ್ಸ್ಪೆಂಡಿಚರ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ, ಇಂಟ್ರೆಸ್ಟ್ ಆನ್ ರಿಸೀವ್ಡ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಇದೆ. ಸೊ ಇನ್ಕಮ್ ಸೈಡ್ ಅಲ್ಲಿ ಮೆನ್ಷನ್ ತಗೊಳ್ರಿ. ಇಂಟ್ರೆಸ್ಟ್ ಆನ್ ಎಫ್ಡಿ ಫಿಕ್ಸ್ಡ್ ಡೆಪಾಸಿಟ್, ಈಗ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇನ್ನೊಂದು ಔಟ್ ಗವರ್ಮೆಂಟ್ ಕೊಟ್ಟಿದ್ದು 900 ಇದೆ. ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್, ಸೊ ಈಗ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಪೇಮೆಂಟ್ ಸೈಡ್ ಅಲ್ಲಿ ನೋಡಿ, ಫಿಕ್ಸ್ಡ್ ಡೆಪಾಸಿಟ್ ಟೋಟಲ್ ಅಮೌಂಟ್ 18,000 ಇದೆ. 18,000 ಇಂಟು 10% ಇಂಟು 9/12 ಆನ್ಸರ್ ತಗೊಂಡ್ರೆ ನಮಗೆ ಆನ್ಸರ್ ಬರೋದು 1,350 ಬರುತ್ತೆ. ಸೊ ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗಿದ್ದೆಷ್ಟು, ಅವ್ರು ಫುಲ್ ಕೊಡಬೇಕಾಗಿದ್ದೆಷ್ಟು 1,350 ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಅಂತ ಕೊಡಬೇಕಾಗಿತ್ತು. ಬಟ್ ಅವ್ರು ಕೊಟ್ಟಿದ್ದೆಷ್ಟು ಓನ್ಲಿ 900 ಕೊಟ್ಟಿದ್ದಾರೆ. ಸೊ ಇನ್ನು ಉಳಿದಿರೋ ಅಮೌಂಟನ್ನು ಏನು ಮಾಡಬೇಕೀಗ ನಾವು ಆ್ಯಡ್ ಮಾಡಬೇಕು. ಇನ್ನು ಉಳಿದಿದ್ದೆಷ್ಟು ಅದನ್ನು ಆ್ಯಡ್ ಮಾಡಿಬಿಟ್ಟು ಟೋಟಲ್ ಔಟರ್ ಕಾಲಮಲ್ಲಿ 1,350 ತಗೋಬೇಕು. ಮೈನಸ್ 900 ಇದೆ. ಸೊ 900 ಮೈನಸ್ ಮಾಡಿ ಇನ್ನು ಉಳಿದ 450 ರುಪೀಸ್, 450 ಆ್ಯಡ್ ಮಾಡಿ ಟೋಟಲ್ 1,350 ಟೋಟಲ್ ಇಂಟ್ರೆಸ್ಟ್ ಆ ಫಿಕ್ಸ್ಡ್ ಡೆಪಾಸಿಟ್ ಅಮೌಂಟ್. ಸೊ ಡೈರೆಕ್ಟಾಗಿ ನಾವು ಇಷ್ಟನ್ನು ಕೊಟ್ಟರು ಬರುತ್ತೆ. ಸೊ ಅದು ಹೇಗೆ ಬಂತು, 900 ಇದೆ, ಈಗ ಡೈರೆಕ್ಟ್ ಅಷ್ಟು ಕೊಟ್ಟರೆ ಜಾಸ್ತಿ ಆಗಿಬಿಡುತ್ತೆ. 900 ಪ್ಲಸ್ 1,350 ಎರಡು ಸೇರಿದೆ, ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಆಲ್ರೆಡಿ ಕೊಟ್ಟಿದ್ದೆಷ್ಟು ರಿಸೀವ್ ಮಾಡ್ಕೊಂಡಿದ್ದು 900 ಇದೆ, ಇನ್ನು ರಿಸೀವ್ ಮಾಡ್ಕೋಬೇಕಾಗಿದ್ದೆಷ್ಟು ಇದೆ, ಔಟ್ಸ್ಟ್ಯಾಂಡಿಂಗ್ ಅಮೌಂಟು 450 ಇದೆ. ಸೊ ಎರಡು ಆ್ಯಡ್ ಮಾಡಿದ್ರೆ ಟೋಟಲ್ ಆನ್ಸರ್ ಎಷ್ಟು ಬರಬೇಕು, 1,350 ರುಪೀಸ್ ಆನ್ಸರ್ ಬರಬೇಕು. ಸೊ ಇಷ್ಟು ನಮಗೆ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಇದೆ.
सो हईयेस्ट वालू यहाँ सैडे नोड़ी टोटल सर्प्लस बरतो डेफिसिट बरत फाइंड आउट नोड़ 29,200 800 12,000 1,350 सो हईयेस्ट वालू ना नोड़ तक गए क्रेडिट सैडल अंत गोत सो टोटल क्रेडिट सैड अमौंट 43,350 43,350 इट कोटि एक्सपेंडिचर ईटम्स माइनस माइनस फाइनल आंसर नमें बरते सर्प्लस आंसर सर्प्लस आंसर 23,000 excess of income over expenditure rupees 23,000 ivaga opening balance sheet alli capital fund ana find out maadkondidivi 36,550 bandide idralli namage surplus answer bandide 23,000 bandide so idaradanna use maadkondu navu igen maadbeku closing balance sheet ana prepare maadta hogbeku next closing balance sheet as on March 31st 2018 closing balance sheet first entry liability side so iga first opening balance sheet en maadkondidivala opening balance sheet ana nodta hogge iga liability side alli iradu capital fund bond item ide asset side alli cash in hand ide furniture ide books ide so adukke yavudu receipts and payment account alli items ide adanniga adjustments ana maadta hogbeku first yav side tagolona liability side tagolta hogona so liability side first entry capital fund opening balance so opening balance ida kottiruvanta capital fund answer eshtu ga nokkolre first time maadidivala adra bandiruvanta answer 36,550 and surplus 23,000 ee question alli enadru capitalization interest kottidre add maadbeku so idralli entrance fee life membership fee endowment fund yavu kottilla idralli so idu eradanna total maadi total 59,550 total capital fund amount इन सब्सक्रिप्शन रिसीव इन अडवांस सो रिसीव साइड सब्सक्रिप्शन नोड़ी अदरल एरने अमौंट को अंत तक अब नेक्स्ट इयर बैलेंस शीट बरले 2018-19 अंत को नोड़ 500 रुपीस रिसीट एंड पेमेंट अमौंट रुपीस 500 औटैंडिंग सैलरी अडजस्टमेंट सेकेंडर औटैंडिंग सैलरी अडजस्टमेंट एंट्री सेकेंड वन औटैंडिंग सैलरी अमाउंट 600 औटैंडिंग सैलरी 600 ಈಗ ಲಯಬಿಲಿಟಿ ಸೈಡ್ ಅಲ್ಲಿ ನಮಗೆ ಇಷ್ಟ ಐಟಮ್ಸ್ ಇರೋದು ಲೋನ್ ಇಲ್ಲ ಬ್ಯಾಂಕ್ ಲೋನ್ ಏನು ಕೊಟ್ಟಿಲ್ಲ ರಿಪೇಟ್ ಕೊಟ್ಟಿಲ್ಲ ಮತ್ತೆ ಯಾವುದು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿಲ್ಲ ದೆನ್ ಅಸೆಟ್ ಸೈಡ್ ಅಲ್ಲಿ ತಗೊಳ್ಳೋಣ ಅಸೆಟ್ ಸೈಡ್ ಅಲ್ಲಿ ಈಗ ಓಪನಿಂಗ್ ಬ್ಯಾಲೆನ್ಸ್ ನಲ್ಲಿ ಏನು ಐಟಮ್ಸ್ ಕೊಟ್ಟಿದ್ವಲ್ಲ ಅದನ್ನೇ ನೆನಪು ತಗೊಳ್ಳೋಣ ಫಸ್ಟ್ ಒನ್ ಕ್ಯಾಶ್ ಇನ್ ಹ್ಯಾಂಡ್ ಸೊ ಈಗ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದಾಗ ಏನಾಯ್ತು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಮೌಂಟ್ ಅನ್ನು ಎಂಟ್ರಿ ಮಾಡಿದ್ವಿ ರಿಸೆಪ್ಷನ್ ಪೇಮೆಂಟ್ ಅಕೌಂಟ್ ಅಲ್ಲಿ ಇರುವಂತ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಮೌಂಟ್ ಅನ್ನು ತಗೊಂಡ್ವಿ ಸೊ ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಗೆ रिसेप्शन पेमेंट अकाउंट अल्ली बंदा क्लोजिंग अमौंट अन्नु एंट्री माडबेकु क्लोजिंग अमौंट 11,200 नेक्स्ट सेकंड एंट्री फर्नीचर सो फर्नीचर इगा ओपनिंग बैलेंस शीट अल्ली कोट्टिरो अमौंट एष्टु इदे 12,000 इदे इन्नोंद कॉलम अल्ली तगोंड्रे 12,000 रुपीस ಈ 12,000 ತಗೊಂಡ್ಬಿಟ್ಟು ಈಗ ಪೇಮೆಂಟ್ ಸೈಡ್ ಅಲ್ಲಿ ಏನೇನು ಎಂಟ್ರೀಸ್ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ ಪೇಮೆಂಟ್ ಸೈಡ್ ಅಲ್ಲಿ ಒಂದು ಫರ್ನಿಚರ್ ಪರ್ಚೇಸ್ ಅಂತ ಕೊಟ್ಟಿದ್ದಾರೆ ಆಡ್ ಮಾಡಿ ಆಡ್
500. Next, the total furniture value 22,500 is there. The 22,500 aliga furniture 12,000 add purchase amount 10,500, total 22,500 less sale of furniture amount 5,000. 22,500 minus 5,000, 17,500. Next, opening balance sheet ಅಲ್ಲಿ next entry books ಅನ್ನು ಕೊಟ್ಟಿದ್ದೀವಿ. So opening balance sheet adjustments ಅಲ್ಲಿ ಇದೆ. Opening balance sheet amount 5,000. Next, payment side ಅಲ್ಲಿ ನೋಡಿ, payment side ಅಲ್ಲಿ ಒಂದು ಹೊಸ amount ಅನ್ನು ಕೊಟ್ಟಿದ್ದಾರೆ. Add purchases of books ₹7,000. ಈಗ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ತೊಗೊಂಡಿದ್ರು ಕೊಟ್ಟಿದ್ರು, ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ರು, ಅಮೌಂಟ್ ಚೇಂಜ್ ಮಾಡಿದ್ವಿ. ನೆಕ್ಸ್ಟ್ ಫರ್ನಿಚರ್ ಅಮೌಂಟ್ ಕೊಟ್ಟಿದ್ರು, ಅಲ್ಲಿ ಇರೋಂಥ 12,000 ತೊಗೊಂಡ್ವಿ. ಆ್ಯಡ್ ಅಡಿಷ್ನಲ್ ಪೇಮೆಂಟ್ ಪರ್ಚೇಸಸ್ ಆ್ಯಡ್ ರಿಸೆಪ್ಷನ್ ಪೇಮೆಂಟ್ ಅಮೌಂಟಲ್ಲಿ ಇರುವಂಥ ಪರ್ಚೇಸ್ ಅಮೌಂಟ್ ತೊಗೊಂಡ್ವಿ. ನೆಕ್ಸ್ಟ್ ಸೇಲ್ ಆಗಿರುವಂಥ 5,000 ಮೈನಸ್ ಮಾಡಿದ್ವಿ. ನೆಕ್ಸ್ಟ್ ಒಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬುಕ್ಸ್ ಅಮೌಂಟ್ 5,000 ಕೊಟ್ಟಿದ್ರು, ಅದರಲ್ಲಿ ಅಡಿಷ್ನಲ್ ಆಗಿ ತೊಗೊಂಡಿರೋಂಥ ಪರ್ಚೇಸ್ ಮಾಡ್ಕೊಂಡಿದ್ದು 7,000 ಇದೆ. ಟೋಟಲ್ ಅಮೌಂಟು 12,000 ಆಯಿತು. ಇನ್ನು ಅಡ್ಜಸ್ಟ್ಮೆಂಟ್ಸಲ್ಲಿ ಏನೇನು ಬಿಟ್ಟಿದ್ದೀವಿ ಅದನ್ನ ಎಂಟ್ರಿಸನ್ನು ಮಾಡ್ತಾ ಹೋಗಬೇಕು. ಪೇಮೆಂಟ್ ಸೈಡಲ್ಲಿ ಮತ್ತೇನಾದರೂ ಬ್ಯಾಲೆನ್ಸ್ ಶೀಟ್ ತೊಗೊಳ್ಳೋಂತಹ ಐಟಮ್ಸ್ ಇದೆ ಅಂತ ನೋಡಿ. ಫಿಕ್ಸ್ಡ್ ಡೆಪಾಸಿಟ್ ಇದೆ, ಇನ್ ದಿ ನೆಕ್ಸ್ಟ್ ಕ್ಲಾಸ್ ಚಾಪ್ಟರ್ 2 ಪಾರ್ಟ್ನರ್ಶಿಪ್ ಫಂಡಮೆಂಟಲ್ ಇಂಟ್ರೆಸ್ಟ್.